ನಾಗೇಂದ್ರ ಅವರು ಬೆಂಗಳೂರಿಂದ ವಾಟ್ಸಪ್ಪಲ್ಲಿ ಅವರ ಜಾತಕದ ಪ್ರತಿ ಮತ್ತು ಪ್ರಶ್ನೆ ಎರಡೂ ಕೇಳಿದ್ದಾರೆ ಉದ್ಯೋಗದ ಸಮಸ್ಯೆಯಿಂದ ನನಗೆ ಸಂತೋಷ ಸಿಗುವುದು ಯಾವಾಗ ಅಂದರೆ ಉದ್ಯೋಗ ಬದಲಾಯಿಸಿಕೊಳ್ಳುವುದು ಯಾವಾಗ ಮೂವತ್ತು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಐದು ಗಂಟೆ ಹದಿನೆಂಟು ನಿಮಿಷಕ್ಕೆ ತಾವು ಬೆಳಗ್ಗೆ ಜನ್ಮ ಆಗಿದ್ದೀರಾ ನಾಗೇಂದ್ರವರೇ ನಿಮ್ಮ ಜಾತಕವನ್ನು ಸರಿಯಾಗಿ ಅವಲೋಕನ ಮಾಡುವಾಗ ನಿಮ್ಮ ಮನಸ್ಥಿತಿಯ ಸಮಸ್ಯೆಯೇ ಉದ್ಯೋಗಕ್ಕೆ ಕಾರಣ ಅಂತ ಹೇಳುತ್ತೆ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರೆ ಅಥವಾ ಒಂದು ಸಂಸ್ಥೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡರೆ ಅದನ್ನು ನಿಖರವಾಗಿ ಏಕಚಿತ್ತದಲ್ಲಿ ನಾವು ಅದನ್ನು ಕರ್ತವ್ಯವನ್ನು ಮಾಡಿದಾಗ ಅದೇ ಸ್ಥಳದಿಂದ ನಮಗೆ ಅಭಿವೃದ್ಧಿಗಳು ಜಾಸ್ತಿಯಾಗಿ ಕಾಣಿಸ್ತಾ ಹೋಗುತ್ತೆ ತಾವೇನು ಮಾಡಿದ್ದೀರಿ ಕೆಲಸದ ಸ್ಥಳಗಳನ್ನು ಪದೇ ಪದೇ ಬಲ ಬದಲಾಯಿಸುವಂತಹ ಕೆಲವು ನಿಮ್ಮ ವೈಯಕ್ತಿಕ ಗುಣಗಳಿಂದಾಗಿ ನಿಮಗೆ ಸ್ಥಿರಾವಸ್ಥೆಯ ಉದ್ಯೋಗ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನೆಗೆ ನೀವು ಪ್ರಯತ್ನ ಪಡಲಿಲ್ಲ ಇದು ನೀವು ಸ್ವಯಂಕೃತ ಸ್ವಲ್ಪ ಅಪರಾಧದ ಸ್ಥಾನವೂ ಹೌದು ಯಾಕೆ ನಿಮ್ಮ ಕುಂಭಲಗ್ನ ನೀವು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಜನ್ಮ ಆಗಿರೋದ್ರಿಂದ ಸ್ನೇಹಿತರ ಸವಾಸಗಳು ಕಾರಣವಿಲ್ಲದೆ ಮಾಡುವ ಖರ್ಚುಗಳು ಇದೂ ಸಹ ಒಂದು ಕಾರಣ ನಿಮ್ಮ ಅಭಿವೃದ್ಧಿಯ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ಇನ್ನು ಉದ್ಯೋಗದಲ್ಲಿ ಸ್ಥಿರಾವಸ್ಥೆಯನ್ನು ಯಾವಾಗ ಪಡಿ ಪಡೆಯಬಹುದು ನಿಮಗೆ ನೋಡಿ ಎರಡು ಐದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಐದು ಎರಡು ಸಾವಿರದ ಇಪ್ಪತ್ತೊಂಬತ್ತು ಈ ಹತ್ತು ವರ್ಷ ಕಾಲ ಚಂದ್ರನು ನಿಮ್ಮ ಹತ್ತನೇ ಭಾವ ಕರ್ಮ ಭಾವದಲ್ಲಿ ನೀಚನಾಗಿದ್ದಾನೆ ಅಂತ ಹೇಳಬೇಕು ಹಾಗಾಗಿ ಈ ನೀಚ ಸ್ಥಾನದಲ್ಲಿರುವಂತಹ ಗ್ರಹವು ಪದೇ ಪದೇ ಉದ್ಯೋಗವನ್ನು ಬದಲಾಯಿಸಿಕೊಳ್ಳುವಂತಹ ಸಾಧ್ಯತೆಗಳು ಉಂಟಾಗುತ್ತೆ ಈಗ ನಿಮಗೆ ಒಂದು ಮಾತು ಹೇಳುತ್ತೇನೆ ಅದನ್ನು ಗಮನವಿಟ್ಟು ಕೇಳ್ಕೊಳ್ಳಿ ಎರಡು ಮೂರು ಇಪ್ಪತ್ತ ಐದು ಅಂದರೆ ಎರಡನೇ ತಾರೀಕು ಮಾರ್ಚ್ ತಿಂಗಳ ಇಪ್ಪತ್ತೈದರ ನಂತರ ನಿಮಗೇನು ಕೆಲಸ ಸಿಗುತ್ತಲ್ವ ಇಲ್ಲಿ ಬದಲಾಯಿಸಿಕೊಳ್ತಿರಲ್ವ ಆ ಕೆಲಸವು ನಿಮ್ಮ ಪಾಲಿಗೆ ತುಂಬ ಕಾಲ ನಿಲ್ಲುತ್ತೆ ಅಲ್ಲಿಂದ ನಿಮ್ಮ ವೈಯಕ್ತಿಕ ಬದುಕಿನ ಹೊಸ ಬದಲಾವಣೆಗಳನ್ನು ಕಾಣುವ ಯೋಗ ಇದೆ ಅದು ಕೇವಲ ಎರಡು ಸಾವಿರದ ಇಪ್ಪತ್ತೈದೇ ಅಂತ ತಿಳ್ಕೊಳ್ಬೇಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ನಂತರವೂ ನಿಮ್ಮ ಉದ್ಯೋಗದಲ್ಲಿ ಹೊಸ ಬದಲಾವಣೆಗಳನ್ನು ಪಡೆದುಕೊಳ್ಳುವ ಯೋಗಗಳು ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಥಿರ ಮನಸ್ಸಿನಿಂದ ಏಕಾಗ್ರತೆಯಿಂದ ಅದನ್ನು ನೀವು ಪಾಲನೆ ಮಾಡಿದರೆ ಒಳ್ಳೆಯ ಫಲಗಳನ್ನು ಒಳ್ಳೆಯ ಅಭಿವೃದ್ಧಿಯನ್ನು ವಾಹನ ಭೂಮಿ ಅಭಿಷ್ಟ ಫಲಗಳನ್ನು ಪಡೆಯುವ ಯೋಗಗಳು ಇದರಲ್ಲಿ ಇದೆ ಅದರಿಂದ ನಾಗದೇವರ ಸೇವೆಯನ್ನು ಮಾಡಿ ನಿರಂತರವಾಗಿ ಮಂಗಳವಾರ ದಿನ ನಿಮ್ಮ ಪರಿಸರದಲ್ಲಿ ಅಥವಾ ನಿಮ್ಮ ಕುಲದೇವರಾದ ಹೆಣ್ಣು ದೇವರು ದುರ್ಗಾದೇವಿಗೆ ಸಂಬಂಧಪಟ್ಟ ಆರಾಧನೆಯನ್ನು ಕುಂಕುಮಾರ್ಚನೆ ಕ್ಷೇತ್ರ ಸೇವೆ ಇದನ್ನೆಲ್ಲ ತಾವು ಮಾಡ್ತಾ ಹೋದಾಗ ನಿಮ್ಮ ಈ ಒಂದು ದಶಾಕಾಲದಲ್ಲಿ ಪ್ರಾಪ್ತವಾಗುವ ಅತೃಪ್ತಿಯಿಂದ ತೃಪ್ತದ ಕಡೆಯ ಅನುಭವಗಳನ್ನು ಪಡೆಯುವ ಯೋಗ ಚೆನ್ನಾಗಿ ಉಂಟಾಗುತ್ತೆ ಇದನ್ನು ಪಾಲನೆ ಮಾಡಿ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ